ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ನೂತನ ಸಂವತ್ಸರವಾಗಿರುವಂತಹ ಯುಗಾದಿಯ ಹಬ್ಬದ ದಿನದಂದು ಆರಂಭವಾಗುವಂಥ ನೂತನ ಸಂವತ್ಸರದ ಯುಗಾದಿ ಪಂಚಾಂಗದ ಪ್ರಕಾರವಾದಂತಹ ಭವಿಷ್ಯ ಅನ್ನುವಂಥದ್ದು ದ್ವಾದಶ ರಾಶಿಗಳವರಿಗೆ ಯಾವ ವಿಧವಾಗಿದೆ, ಈ ದ್ವಾದಶ ರಾಶಿಗಳವರ ಭವಿಷ್ಯದಲ್ಲಿ ಮೊದಲನೇದಾಗಿ ನಾವು ಒಂದೊಂದು ರಾಶಿಗಳನ್ನು ನೋಡ್ತಾ ಹೋದಾಗ ಆಯಾ ರಾಶಿಗಳಿಗೆ ಪ್ರತ್ಯೇಕವಾಗಿ ಆದಾಯ ವ್ಯಯ ಅನ್ನುವಂತಹದ್ದು, ರಾಜ್ಯ ಪೂಜ್ಯ ಅವಮಾನಗಳನ್ನುವಂತಹದ್ದು, ಅವರ ಒಂದು ಆರ್ಥಿಕ ಭಾಗದ ಕುರಿತಾಗಿ, ಉದ್ಯೋಗ ಪರವಾಗಿ, ವಿವಾಹ ಪರವಾದಂತಹ ಸಂಬಂಧದ ಕುರಿತಾಗಿ ಪ್ರತಿಯೊಂದರ ಬಗ್ಗೆಯೂ ಕೂಡ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥದ್ದಾಗ್ತದೆ. ಹಾಗಾಗಿ ದ್ವಾದಶ ರಾಶಿಗಳಲ್ಲೇ ಎಂಟನೇ ರಾಶಿಯಾಗಿರುವಂತಹ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಯಾವ ವಿಧವಾಗಿದೆ ಈ ಒಂದು ಶೋಭಕೃತ ನಾಮ ಸಂವತ್ಸರದ ಒಂದು ಯುಗಾದಿ ಪಂಚಾಂಗದ ಭವಿಷ್ಯದಲ್ಲಿ ಅನ್ನೋದನ್ನ ನೋಡೋಣ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶೋಭಕೃತ ನಾಮ ಸಂವತ್ಸರದಲ್ಲಿ ಆದಾಯ ವ್ಯಯ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ನೋಡ್ತಾ ಹೋದಾಗ, ಇಲ್ಲಿ ಆದಾಯ ಬಂದು ವೃಶ್ಚಿಕ ರಾಶಿಯವರಿಗೆ 5 ಇದೆ, ವ್ಯಯ ಕೂಡ 5 ಇದೆ, ಅಂದ್ರೆ ಸಮಾನವಾಗಿದೆ, ಬ್ಯಾಲೆನ್ಸ್ಡ್ ಆಗಿರುವಂತದ್ದಾಗ್ತದೆ. ಆದ್ರೆ ಈಗಿನ ಒಂದು ಒಂದು ಪರಿಸ್ಥಿತಿಗಳನ್ನು ನೋಡಿಕೊಂಡಾಗ ಪ್ರತಿಯೊಬ್ಬರು ಕೂಡ ಆದಾಯ ಅನ್ನುವಂಥದ್ದು ಹೆಚ್ಚಿರಲಿಕ್ಕೆ ಇಷ್ಟಪಡ್ತಾರೆ. ಆದರೆ ದುಡ್ದಿದ್ದೆಲ್ಲ ಖರ್ಚು ಮಾಡಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ ಅಲ್ವಾ? ಹಾಗಾಗಿ ದುಡ್ದಿದ್ದೆಲ್ಲವೂ ಕೂಡ ವ್ಯಯವಾಗಿ ಖರ್ಚಾಗಿ ಹೋಗುವಂಥದ್ದಾಗ್ತದೆ. ಹಾಗಾದರೆ ವ್ಯಯವನ್ನು ಕಡಿಮೆ ಮಾಡಿಕೊಳ್ಬೇಕು, ಆದಾಯವನ್ನು ಇನ್ನೂ ಹೆಚ್ಚಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಅದರ ಜೊತೆಗೆ ರಾಜ್ಯ ಪೂಜೆ 3 ಇದೆ, ಅವಮಾನವೂ ಕೂಡ 3 ಇದೆ, ಇದು ಕೂಡ ನಿಮಗೆ ಕಡಿಮೆ ಮಾಡಿಕೊಳ್ಬೇಕಾಗಿರುವಂಥ ವಿಚಾರಗಳಾಗಿರುವುದರಿಂದಾಗಿ ವೃಶ್ಚಿಕ ರಾಶಿಯವರು ಏನು ಮಾಡಬಹುದು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಮುಖ್ಯವಾಗಿ ಆದಾಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ಗಣಪತಿಯ ಆರಾಧನೆ ಅನ್ನುವಂಥದ್ದು ವಿಶೇಷವಾಗಿ ಮಾಡಬೇಕಾಗುತ್ತೆ. ಗಣಪತಿಯ ಆರಾಧನೆಯನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಗಣೇಶನ ದೇವಾಲಯಕ್ಕೆ ಹೋಗಿ ಬನ್ನಿ, ಖಂಡಿತವಾಗಿ ನಿಮಗೆ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತದೆ, ವ್ಯಯ ಅನ್ನುವಂಥದ್ದು ಕಡಿಮೆಯಾಗಿ ಬ್ಯಾಲೆನ್ಸ್ ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಅಕ್ಟೋಬರ್ವರೆಗೂ ಕೂಡ ನಿಮಗೆ ವ್ಯಯ ಅನ್ನುವಂಥದ್ದು ಇರ್ತದೆ, ಅಂದರೆ ವ್ಯಯಸ್ಥಾನದಲ್ಲೇ ಕೇತು ಇದ್ದಾನೆ ತುಲಾರಾಶಿಯಲ್ಲಿ. ಹಾಗಾಗಿ ಗಣಪತಿಯನ್ನ ಹಾಗೂ ದುರ್ಗಾದೇವಿಯನ್ನ ಆರಾಧನೆ ಖಂಡಿತವಾಗಿ ಮಾಡಬೇಕಾಗುತ್ತೆ. ಏನು ವ್ಯಯವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ದಾನವಾಗಿ ಉರುಳಿ ಕಾಳನ್ನ ಚಿತ್ರವರ್ಣದ ಬಟ್ಟೆಯಲ್ಲಿ ತಿಂಗಳಿಗೊಮ್ಮೆ ನೀವು ಒಂದು ತಾಂಬೂಲ ಸಮೇತವಾಗಿ ದಕ್ಷಿಣೆಯನ್ನು ಇಟ್ಟು ದಾನವನ್ನ ಕೊಡೋದ್ರಿಂದಾಗಿ ಉರುಳಿ ಕಾಳನ್ನ ಖಂಡಿತವಾಗಿ ನಿಮಗೆ ವ್ಯಯ ಅನ್ನುವಂತಹದ್ದು ಖಂಡಿತವಾಗಿ ಕಡಿಮೆ ಆಗ್ತಾ ಬರ್ತದೆ. ಏನು ಸಿಂಪಲ್ ಆಗಿ ಗುರುಗಳ ಆರಾಧನೆಯನ್ನ ಮಾಡಿ, ಗುರುಗಳನ್ನ ಸ್ಮರಣೆಯನ್ನ ಮಾಡಿ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅನ್ನುವಂತಹದ್ದನ್ನಾಗಿರ್ಬೋದು, ಅಥವಾ ನಿಮಗೆ ಬರುವಂತಹ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನಾಗಿರ್ಬೋದು, ಸಾಯಿಬಾಬಾ ಅವರನ್ನಾಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಇಚ್ಛಾನುಸಾರ ನಿಮ್ಮ ಯಾವ ದೇವರನ್ನ ಯಾವ ಗುರುಗಳನ್ನ ನೀವು ಹೆಚ್ಚಿನದಾಗಿ ನಂಬ್ತೀರಿ ಆ ಗುರುಗಳ ಸ್ಮರಣೆಯನ್ನ ಮಾಡೋದ್ರಿಂದ ಕೂಡ ಒಂದು ಜೈ ಗುರುದತ್ತ ಶ್ರೀ ಗುರುದತ್ತ ಅಂತ ಗುರುದತ್ತಾತ್ರೇಯರನ್ನ ಸ್ಮರಣೆ ಮಾಡೋದ್ರಿಂದಲೂ ಕೂಡ ಸಾಕಷ್ಟು ಹೊಳಿತಾಗ್ತದೆ. ಹಾಗೆಯೇ ದತ್ತಾತ್ರೇಯರ ಆಲಯಕ್ಕೆ ಅಥವಾ ಗುರುಗಳ ಆಲಯಕ್ಕೆ ನಿಮಗೆ ಸಾಧ್ಯವಾದಷ್ಟು ಪ್ರತಿ ಗುರುವಾರಗಳ ಕಾಲ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗಿ ಗುರುಗಳ ಆಲಯಕ್ಕೆ ನೀಡೋದ್ರಿಂದಾಗಿ, ನಂತರ ಉರುಳಿ ಕಾಳನ್ನು ದಾನವಾಗಿ ನೀಡೋದ್ರಿಂದಾಗಿ ನಿಮಗೆ ಖಂಡಿತವಾಗಿ ಈ ಒಂದು ವಿಚಾರಗಳಲ್ಲಿ ಪ್ರಧಾನವಾದಂಥ ವಿಚಾರಗಳಲ್ಲಿ ಏನು ವ್ಯಯವನ್ನುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದಾಗ್ತಾ ಹೋಗ್ತದೆ, ಆದಾಯ ಅನ್ನೋದನ್ನು ಹೆಚ್ಚಿಸಿಕೊಳ್ತಾರೆ. ಪ್ರತಿನಿತ್ಯವೂ ಕೂಡ ನೀವು ಇನ್ನೊಂದು ಪರಿಹಾರವನ್ನು ಮಾಡಬಹುದು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಅನುಕೂಲವಾಗುತ್ತೆ. ಕುಮಾರಸ್ವಾಮಿಯನ್ನು ಪೂಜೆಯನ್ನು ಮಾಡಿ, ಅಂದರೆ ಸುಬ್ರಹ್ಮಣ್ಯನನ್ನು ಪೂಜೆಯನ್ನು ಮಾಡಿ ನಿಮಗೆ ಗೌರವ ಮರ್ಯಾದೆಗಳು ಧೈರ್ಯ ಸಾಹಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಇನ್ನು ನಿಮಗೆ ಉಳಿದಂತಹ ಗ್ರಹಸ್ಥಿತಿಗಳನ್ನು ನೋಡಿದಾಗ ಅರ್ಧಾಷ್ಟಮ ಶನಿ ಅನ್ನುವಂತಹದ್ದು ನಿಮಗೆ ಏನು ಜನವರಿ 26ರಿಗೆ ವಕ್ರಿಸಿದಾಗ ಕಡಿಮೆ ಆಗ್ತದೆ. ಈಗ ಅರ್ಧಾಷ್ಟಮ ಶನಿ ಅನ್ನೋದು ನಡೀತಾ ಇದೆ, ಅರ್ಧಾಷ್ಟಮ ಶನಿಯ ಪ್ರಭಾವ ಅನ್ನೋದು ಇದೆ. ಇದು ಕಡಿಮೆ ಆಗುವಂಥದ್ದು ಯಾವಾಗ? ಜೂನ್ 26ರ ನಂತರದಲ್ಲಿ ನಿಮಗೆ ಶನಿ ವಕ್ರಸ್ಥನ ಆಗ್ತಾನೆ ಮತ್ತೆ ಮಕರ ರಾಶಿಗೆ, ಆಗ ನಿಮಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗ್ತದೆ.
ಆ ಒಂದು ನವೆಂಬರ್ ವರೆಗೂ ಕೂಡ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಫಲ ನೀಡುತ್ತದೆ. ಇಷ್ಟರವರೆಗೂ ಏನು ನಿಮಗೆ ಜನವರಿಯಿಂದ ಯಾವುದೇ ಫಲಿತಾಂಶಗಳಿಲ್ಲದೆ ಇರುವಂಥವರು ಜೂನ್ ನಂತರದಲ್ಲಿ ನಿಮಗೆ ಫಲಗಳನ್ನು ನೋಡ್ತಾ ಹೋಗ್ತೀರಿ. ನೀವು ಪಟ್ಟಂತಹ ಪ್ರಯತ್ನಗಳೆಲ್ಲವೂ ಕೂಡ ಫಲವನ್ನು ನೀಡುತ್ತದೆ. ಹಾಗೆಯೇ ಧೈರ್ಯವಾಗಿ ಮುಂದಿನುಗ್ಲಿಕ್ಕೆ ನಿಮಗೆ ಉತ್ಸಾಹ ಅನ್ನುವಂಥದ್ದು, ಧೈರ್ಯ ಅನ್ನುವಂಥದ್ದು ಬರ್ತದೆ. ಸಕ್ಸಸ್ಸನ್ನು ನೀಡ್ತಾನೆ ಶನಿ ಎನ್ನುವಂಥವನು ಈ ಒಂದು ಸಮಯದಲ್ಲಿ. ಮತ್ತು ಗುರು ವಕ್ರಸ್ಥನಾದಾಗ ಪಂಚಮಸ್ಥಾನಕ್ಕೆ ಬಂದಾಗ, ಆ ಪಂಚಮಸ್ಥಾನದಿಂದ ಆರನೇ ಸ್ಥಾನಕ್ಕೆ ಹೋದಾಗ ಲಾಂಗ್ ಜರ್ನಿ ಮಾಡುವಂತಹದ್ದು ಅವಕಾಶಗಳನ್ನು ತಂದುಕೊಡ್ತಾನೆ. ದೂರ ಪ್ರಯಾಣ ಮಾಡುವಂತಹದ್ದು, ವಿದೇಶಿ ಯೋಗಗಳನ್ನು, ಹೈಯರ್ ಎಜುಕೇಷನ್ಗಾಗಿ ದೂರ ಪ್ರಾಂತ್ಯಕ್ಕೆ ಹೋಗುವಂತಹ ವಿಚಾರಗಳಲ್ಲಿ ಯೋಗವನ್ನು ನೀಡ್ತಾನೆ ಗುರು. ವಿಶೇಷವಾಗಿ ಈ ಒಂದು ಈ ವರ್ಷ ತುಂಬ ಜನರಿಗೆ ಈ ವಿದೇಶಿ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗ್ತಾ ಇದೆ. ಸಾಕಷ್ಟು ರಾಶಿಗಳಿಗೆ, ಅಂದರೆ ಒಂದು ಎರಡು ಮೂರು ರಾಶಿಗಳಿಗೆ ವಿದೇಶಿ ಯೋಗ ಅನ್ನುವಂಥದ್ದಿದೆ. ಸಾಕಷ್ಟು ಜನ ವಿದೇಶಕ್ಕೆ ಹೋಗಿ ಬರುವಂಥ ಅವಕಾಶಗಳನ್ನು ಪಡ್ಕೊಂಡಿದ್ದೀರಿ. ಅದನ್ನು ಸರಿಯಾದಂಥ ಸಮಯಕ್ಕೆ ಸದುಪಯೋಗ ಪಡಿಸ್ಕೊಂಡು ಹೋಗ್ಬೋದರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ನೋಡ್ತಾ ಹೋಗ್ತೀರಿ. ಇನ್ನು ಗುರು ಇದರಿಂದ ಏನು ಬೆನಿಫಿಟ್ ಆಗುತ್ತಪ್ಪ ಅಂದರೆ, ಜೂನ್ 5ರ ನಂತರದಲ್ಲಿ ನಿಮಗೆ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆವರೆಗೂ ಕೂಡ ನಿಮಗೆ ಸ್ವಲ್ಪ ಧೈರ್ಯ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇದ್ದರೂ ಆನಂತರದಲ್ಲಿ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದಾಯವೂ ಕೂಡ ಅಷ್ಟೇ ಚೆನ್ನಾಗಿ ಬರುವಂಥದ್ದಾಗ್ತದೆ. ಮತ್ತೆ ಶನಿ ವಕ್ರಸ್ಥರಾಗುವಂಥದ್ದು ಸ್ವಲ್ಪ ಸಮಸ್ಯೆಗಳಾಗಬಹುದು. ಶನಿ ಯಾವಾಗ ನಿಮಗೆ ಮತ್ತೆ ತನ್ನದೇ ರಾಶಿಗೆ ಸ್ಟ್ರೈಟ್ ಆಗಿ ಹೋಗ್ತಾನೆ, ಆಗ ಸ್ವಲ್ಪ ಸಮಸ್ಯೆಗಳು, ಒಂದು ಕೆಲಸವನ್ನು ಎರಡು ಮೂರು ಬಾರಿ ಮಾಡುವಂಥದ್ದಾಗುವಂಥದ್ದು ಇಷ್ಟ ಆಗುವಂಥದ್ದಾಗ್ತಾ ಹೋಗ್ತದೆ ಅಷ್ಟೇ. ಅದನ್ನು ಹೆಚ್ಚಿನದಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇನ್ನು ಶನಿವಾರ ದಿನದೊಂದು ಶನಿ ಮಹಾತ್ಮನ ಆಲಯಕ್ಕೆ ಹೋಗಿ ಎಳ್ಳನ ದಾನವನ್ನು ಕೊಡಿ. ಅದರಿಂದ ಕೂಡ ನೀವು ಸಾಕಷ್ಟು ಅನುಕೂಲತೆಯನ್ನು ಪಡ್ಕೊಳ್ತೀರಿ. ಆ ಸಮಯದಲ್ಲಿ ನೀವು ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಏನಾದರೂ ಇರುವಂಥವ್ರಾದರೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಸ್ವಲ್ಪ ಅದರಿಂದಲೂ ನಿಮ್ಗೆ ಕಿರಿಕಿರಿಗಳಾಗಬಹುದು. ಹಾಗೆಯೇ ಈ ವರ್ಷ ಗುರು ವಕ್ರಸ್ಥನಾಗೋಕ್ಕೂ ಮುಂಚೆ ನೀವು ಇಷ್ಟಪಟ್ಟವ್ರನ್ನ ಯಾರನ್ನಾದರೂ ನೀವು ವಿವಾಹವಾಗಬೇಕು, ಮನೆಯಲ್ಲಿ ಒಪ್ಪಿಸಿ ನೀವು ಅನುಕೂಲಕರವಾಗಿ ವಿವಾಹವಾಗಬೇಕು ಅಂದರೆ ಅವರ ನಿಮ್ಮ ಪಾರ್ಟ್ನರ್ನ ಒಂದು ಸಹಾಯ ಸಹಕಾರದಿಂದ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಮಾತಾಡಿ, ಮನೆಯಲ್ಲಿ ಮಾತಾಡಿ ಒಪ್ಪಿಸೋಣ ಅಂತ ಹೇಳಿ ಈ ಒಂದು ವಿಚಾರವಾಗಿ ಗುರು ವಕ್ರಸ್ಥನಾಗ್ಲಿಕ್ಕೂ ಮುಂಚೆನೆ ನೀವು ನಿರ್ಧಾರವನ್ನ ಮಾಡಿಕೊಂಡು ಮನೆಯಲ್ಲಿ ಮಾತಾಡಿ ಒಪ್ಪಿಸಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ವಿವಾಹವಾಗ್ಲಿಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ಸಮಯ ಆಗಿರುತ್ತೆ. ಹಾಗೇನೆ ಆ ವಿಧವಾಗಿ ನೋಡೋದಾದ್ರೆ ನೀವು ಅದೃಷ್ಟ ಪಡೆದಿರ್ತೀರಿ ಈ ವರ್ಷ ಅಂತಾನೆ ಹೇಳ್ಬಹುದು. ಇನ್ನು ಗೌರ್ಮೆಂಟ್ ಜಾಬ್ಗೆ ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ವೃಶ್ಚಿಕ ರಾಶಿಯಲ್ಲಿ ಇರುವಂತವರು ಗುರು ಮೀನ ರಾಶಿಯಲ್ಲಿ ಇರುವಾಗ್ಲೇ ಪ್ರಯತ್ನವನ್ನ ಮಾಡಿ. ಗುರು ಯಾವಾಗ ಮೀನರಾಶಿಯಲ್ಲಿ ಇರ್ತಾನೆ ಆ ಪ್ರಯತ್ನಗಳನ್ನು ಮಾಡಿದಾಗ ವೃಶ್ಚಿಕ ರಾಶಿಯವ್ರಿಗೆ ಗೌರ್ಮೆಂಟ್ ಜಾಬ್ ಅನ್ನುವಂಥ ಫಲ ನೀಡ್ತದೆ. ನಂತರದಲ್ಲಿ ಯಾವಾಗ ಗುರು ಮತ್ತೊಂದು ರಾಶಿಗೆ ಮೇಷರಾಶಿಗೆ ಹೋಗ್ತಾನೆ, ವಿದೇಶಿ ಯೋಗವನ್ನು ನೀಡ್ತಾನೆ. ಆವಾಗ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ನಿಮಗೆ ಅನುಕೂಲಕರವಾದಂತಹ ಧನ ಆಗಮನವನ್ನು, ಧನ ಯೋಗವನ್ನು ನೀಡ್ತಾ ಹೋಗ್ತಾನೆ. ಈ ರೀತಿಯಾಗಿ ಮತ್ತೆ ಮೀನರಾಶಿಗೆ ಬಂದಾಗ ವಕ್ರಸ್ಥನಾದಾಗ ನಿಮಗೆ ಆಗಬೇಕಾದಂತಹ ಅನುಕೂಲತೆಗಳು ಬೇರೆ ವಿಚಾರಗಳಲ್ಲಿ ಆಗ್ತಾ ಹೋಗ್ತದೆ. ಇನ್ನು ಸ್ವಲ್ಪ ಈ ಒಂದು ಶೇರ್ ಮಾರ್ಕೆಟಿಂಗ್ಗಳು ಕೂಡ ಹೆಚ್ಚಿನ ಲಾಭಗಳನ್ನು ನೀಡ್ತಾ ಹೋಗ್ತಾನೆ. ನೋಡುವಂಥದ್ದಾಗುವಂಥದ್ದಾಗ್ತದೆ. ನೋಡಿ ಮಾಡಿ ನೀವು ಹೂಡಿಕೆ ಮಾಡುವಂಥ ವಿಚಾರಗಳನ್ನು ಮಾಡಿದಾಗ ಅನುಕೂಲವಾಗ್ತದೆ. ಇನ್ನು ವೃಶ್ಚಿಕ ರಾಶಿಯವರು ಈ ವಿಧವಾದಂತಹದ್ದು ಈ ವರ್ಷದ ಒಂದು ನೂತನ ಸಂವತ್ಸರ ಶುಭಕೃತ ನಾಮ ಸಂವತ್ಸರದ ಭವಿಷ್ಯ ಅನ್ನುವಂಥದ್ದು ಇರುತ್ತದೆ. ಹಾಗಾಗಿ ಈ ಒಂದು ರಾಶಿಯವರ ಒಂದು ಅನುಕೂಲಕರವಾಗಿರೋಲಿಕ್ಕೆ ಏನು ಮಾಡಬೇಕು, ಗಣಪತಿ ಆರಾಧನೆಯನ್ನು, ಅಮ್ಮನವರ ಆರಾಧನೆಯನ್ನು, ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು, ಕುಮಾರಸ್ವಾಮಿ ಆರಾಧನೆ, ಗುರುಗಳನ್ನು ಆರಾಧನೆ ಮಾಡಿ. ಎಲ್ಲ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಕೂಡ ಆರಾಧನೆ ಮಾಡಿ ಅನುಕೂಲವಾಗುತ್ತೆ. ಈ ವಿಧವಾದಂತಹದ್ದು ನನ್ನ ವಿಶ್ವದ್ವರ್ಗ ಶುಭಕೃತ ನಾಮ ಸಂವತ್ಸರದ ವರ್ಷ ಒಂದು ನೂತನ ಭವಿಷ್ಯವನ್ನು ತಿಳ್ಕೊಂಡ್ವಿ ಪಂಚಾಂಗದ ಪ್ರಕಾರವಾಗಿ. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಈ ಒಂದು ಪಂಚಾಂಗದ ಭವಿಷ್ಯವನ್ನು ತಿಳ್ಕೊಳ್ಳಿ, ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.